सीता माते अंतरण
पोलिस कण्डिगे तप्पिसिकोंडु बंदिरबहुदु ಆದರೆ ಈ ಸಿಂಹದ ಕಣ್ಣು ತಪ್ಪಿದ್ರೆ ಸಾಧ್ಯವೇನು? ತಪ್ಪಿಸಿಕೊಂಡು ಯೋಚನೆ ನನಗಿದ್ದರೆ ಅರೆಸ್ಟ್ ಮಾಡುವವರೆಗೆ ತಪ್ಪಿಸಿಕೊಳ್ಳುತ್ತಿದ್ದೆ. ಕಾನೂನಿನ ಕಣ್ಣಿಗೆ ಮಾಡಿದ ಕೆಲಸ ನಾ ಮಾಡಿದಂತದ್ದು ಸತ್ಯವೇವ ಜೈಕೆಗಳು ತಿಳಿದಿಲ್ಲವೇ? ಸತ್ಯಕ್ಕೆ ಯಾವಾಗಲೂ ಜಯ ಇದ್ದೇ ಇರುತ್ತದೆ. ಇಂದು ನನ್ನಲ್ಲಿ ಸತ್ಯವಿತ್ತು. ಪೊಲೀಸರನ್ನು ಬಿಡುಗಡೆ ಮಾಡಿ ಕಳಿಸಿದ್ದಾರೆ. ಇಲ್ಲಿಗೆ ಬಂದ್ರೆ ತುಂಬಾನೇ ಸಂತೋಷವಾಯ್ತು. ಓ ಕುಯ್ಮಿ, ಆ ಪೊಲೀಸರು ನಿಮಗೆ ಬರೀ ಶಿಕ್ಷೆ ಕೊಡ್ತಿದ್ದರು. ಆದ್ರೆ ಈ ವರದೇ ಗೌಡ ಏನು ಶಿಕ್ಷೆ ಕೊಡ್ತಾನೆ ಗೊತ್ತಾ ಮಗನ? ಸುಮ್ಮನೆ ನಮ್ಮ ಅರಮನೆಯಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ಮಗನೇ
ಕಳೆಗಿದ್ರೆ ಸಾಕು. ಏಕೆ ಸರ್ ಎಕ್ಕೆ ಕೊಟ್ಟರೆ ಕಳೆಗೆ ಎಸೆಯಬೇಕು. ಇಂಥ ನೀಚ ಕಾಮಗಳನ್ನು ಸುಮ್ಮನೆ ಬಿಟ್ಟರೆ ಸತ್ತು ಸರಿಗೆ ತುಂಬಿ ತೋಕಾಡುತ್ತಿದೆ. ಇವರಿಗೆ ಸಾವೇ ಶಿಕ್ಷೆ ಬೇಡ ಬದ್ರಿ ಬೇಡ. ನ್ಯಾಯಾಲಯ ಬಂದೆ ಯಾರೂ ಕಟ್ಟವರಲ್ಲ. ನನ್ನ ಮಾತು ನಂಬು, ನಿನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಮ್ಮಂತ ಕಡುಬಡವರಿಗೆ ಎಲ್ಲಿ ನ್ಯಾಯ ಸಿಗಬೇಕು ಸರ್? ಎಲ್ಲಿ ನ್ಯಾಯ ಸಿಗಬೇಕು? ಇಲೆಕ್ಷನ್ ಬಂದರೆ ಬಡವರ ಕಾಲ ಹಿಡಿದು ಆರಿಸಿ ಬರ್ತಾರಲ್ಲ ಆ ಅಧಿಕಾರಿಗೆ ಸಿಗುತ್ತಿದೆ ಸರ್ ನ್ಯಾಯ. ಬಡವರ ಕೆಲಸ ಎಂದು ದೇವರ ಕೆಲಸ ಎಂದು ಮಾಡುತ್ತಾರಲ್ಲ ಅವತ್ತ ಪ್ರಜೆಗಳಿಗೆ ಸಿಗುತ್ತಿದೆ ಸರ್ ನ್ಯಾಯ. ನಮ್ಮಂತ ಪ್ರಜೆಗಳಿಗೆ ಎಲ್ಲಿ ನ್ಯಾಯ ಸಿಗಬೇಕು ಸರ್? ಎಲ್ಲಿ ನ್ಯಾಯ ಸಿಗಬೇಕು? ಭದ್ರ ವಿದ್ಯಾವಂತ ಪ್ರಭಾವಂತ ಯುವಕನಾಗಿ ನೀನೇ ಗಣಬೇಕಾದರೆ ನನ್ನಲ್ಲಿ ನ್ಯಾಯ ನೀತಿ ಎಂದು ಹೇಳಿ ನಿರಪರಾಧಿಯಾಗಿ ಹೊರಗೆ ಬಂದಿ ಅಂದರೆ ನಿನಗೆ ನ್ಯಾಯ ಸಿಕ್ಕಿಲ್ಲವೇ? ಈಗಾದರೂ ನಿನ್ನ ಅತ್ತಿಗೆ ಸಾವಿಗೆ ಕಾರಣ ಆದವರನ್ನು ಶಿಕ್ಷೆ ಕೊಡಿಸುವುದೇ ನನ್ನ ಧರ್ಮ. ನನ್ನ ಮಾತು ನಂಬು. ಆಯ್ತು ಸರ್, ನಿಮ್ಮ ಮಾತಿನಂತೆ ಆಗಲಿ. ಲೇಗೌಡ ಚಕ್ರವರ್ತಿ ಇವರ ಮಾತಿಗೆ ಒಪ್ಪಿ ಎಂದು ಸುಮ್ಮನೆ ಹೋಗುತ್ತೇನೆ. ನಾಳೆ ನಿಮ್ಮಿಬ್ಬರ ದೇವರು ತುಂಡು ತುಂಡಾಗಿ ಕತ್ತರಿಸಿದ್ದರೆ ತಿಪ್ಪ ಚಕ್ರವರ್ತಿ ಬರುತ್ತದನ್ನು ನೋಡಿ ಇಲ್ಲಿ ಏನೋ ನಡೆದಿರಬೇಕೆಂದು ನಾನು ಬಂದೆ. ಲೇ ಗೌಡ, ಇವತ್ತು ನಿನ್ನ ಪ್ರಾಣ ನನ್ನ ಭದ್ರಿ ಮಾವನ ಕೈಯಲ್ಲಿ ಹೋಗುತ್ತಿತ್ತ, ಅದನ್ನು ಏಕೆ ತಪ್ಪಿಸಿದೆ ಗೊತ್ತಾ? ಅವನು ಅಪರಾಧಿ ಆಗಬಾರದೆಂದು ಈ ಮಾತು ನೆನಪಿರದೆ ಬರ್ತೇನೆ. ಬೇಕೇ ಕೊಡು. ಚಕ್ರವರ್ತಿ ಈ ನನ್ನ ಮಕ್ಕಳ ಬಿಟ್ಟರೆ ಏನಾದರೂ ಮಾಡ್ತಾರೆ. ಈ ನನ್ನ ಮಕ್ಕಳ ಆದಷ್ಟು ಬೇಗ ಯಮಲೋಕ ಕಳಿಸಬೇಕು.